ತುಂಬಾ ದೂರದ ಒಂದೂರಲ್ಲಿ ಪೀಟರ್ ಅನ್ನೋ ಹೆಸರಿನ ಒಬ್ಬ ವ್ಯಾಪಾರಿ ವಾಸ ಮಾಡ್ತಿದ್ದ. ಅವನಿಗೆ ಮೂರು ಜನ ಹೆಣ್ಮಕ್ಳಿದ್ರು, ದೇಸಿ, ಅಪ್ರಲ್ ಮತ್ತೆ ಜೆನ್ನಿ. ಈ ಮೂರು ಜನದಲ್ಲಿ ಹೆಚ್ಚು ಸುಂದರವಾಗಿರೋದು ಯಾರು ಅನ್ನೋ ವಿಚಾರಕ್ಕೆ ಪ್ರತಿನಿತ್ಯ ಜಗಳ ನಡೀತಾ ಇತ್ತು. ನಾನು ಯಾವಾಗ ಹೊರಗಡೆ ಹೋಗ್ತೀನೋ ಎಲ್ಲರೂ ನನ್ನನ್ನೇ ನೋಡ್ತಾ ಇರ್ತಾರೆ. ನನ್ನ ಹತ್ರ ಇರೋ ಸೌಂದರ್ಯ ಈ ಊರಲ್ಲಿ ಯಾರ ಹತ್ರನೂ ಇಲ್ಲ. ಮುಖ ನೋಡ್ಕೊಂಡಿದ್ಯಾ ಕನ್ನಡಿಲಿ, ನಿನ್ನ ನೋಡಿದ್ರೆ ಯಾವ್ದೋ ಪಲ್ಲಿ ಮನುಷ್ಯರು ಬಟ್ಟೆ ಹಾಕೊಂಡಿರೋ ತರ ಕಾಣಿಸ್ತೀಯಾ. ಸುಂದರವಾಗಿರೋದು ನಾನು. ನಾನು ಯಾವ್ದೇ ಬಟ್ಟೆ ಹಾಕೊಂಡ್ರು ನನಗೋಸ್ಕರನೇ ಮಾಡಿರೋ ತರ ಇರತ್ತೆ. ನೀವಿಬ್ರು ನನ್ನ ಕಾಲಿನ ಧೂಳಿಗೂ ಸಮ ಇಲ್ಲ. ನಾನು ಬೆಳ್ಳಗೂ ಇದೀನಿ, ನಿಮ್ಮಿಬ್ರಿಗಿಂತ ಚಿಕ್ಕವಳು ಕೂಡ. ಹಾಗಾಗಿ ನನ್ನ ಸೌಂದರ್ಯದ ಮುಂದೆ ನೀವಿಬ್ರು ಏನೂ ಇಲ್ಲ. ಪೀಟರ್ ತನ್ನ ಮೂರು ಜನ ಮಕ್ಕಳ ಪ್ರತಿನಿತ್ಯದ ಜಗಳ ಮತ್ತೆ ಅವರ ಅಹಂಕಾರದ ವ್ಯಕ್ತಿತ್ವದಿಂದ ದುಃಖಿತನಾಗಿದ್ದ. ಈ ವಿಚಾರನ ಅವ್ರ ಜೊತೆಲಿದ್ದ ವಯಸ್ಸಾದ ವ್ಯಕ್ತಿಗೆ ಹೇಳ್ದ. ಒಂದು ಕೆಲಸ ಮಾಡಿ, ನೀವು ಒಂದು ಪಂದ್ಯನ ನೀವು ಆಯೋಜಿಸ್ಬಿಡಿ. ಯಾವ ತರ ಪಂದ್ಯ? ಸೌಂದರ್ಯದ ಸ್ಪರ್ಧೆ. ಅವರು ಪೀಟರ್ಗೆ ತಿಳಿ ಹೇಳ್ತಾರೆ ಸೌಂದರ್ಯದ ಸ್ಪರ್ಧೆ ಹೇಗೆ ಆಯೋಜನೆ ಮಾಡೋದು ಅಂತ. ಮಾರನೇ ದಿನ ಒಬ್ಬ ಮನುಷ್ಯ ಡೋಲನ್ನ ಬಾರಿಸ್ಕೊಂಡು ಈ ವಿಚಾರನ ಘೋಷಣೆ ಮಾಡ್ತಾನೆ. ಕೇಳಿ ಕೇಳಿ ಕೇಳಿ, ಇದೇ ಭಾನುವಾರ ಊರಿನ ಜನರಲ್ಲಿ ಸೌಂದರ್ಯದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಊರಿನ ಎಲ್ಲ ಹೆಂಗಸರು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಯಾವ ಹುಡುಗಿ ಗೆಲ್ತಾರೋ ಅವ್ರಿಗೆ ಸೌಂದರ್ಯದ ಪುಸ್ತಕ ಸಿಗುತ್ತೆ, ಅದರ ಜೊತೆಗೆ 1000 ಚಿನ್ನದ ನಾಣ್ಯಗಳು ಸಿಗುತ್ತೆ. ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋ ಪ್ರತಿಯೊಂದು ಹುಡುಗಿನೂ ಪಕ್ಕದ ಹಳ್ಳಿಗೆ ಹೋಗ್ಬೇಕು ಮತ್ತೆ ವಾಪಸ್ ಬರ್ಬೇಕಾಗತ್ತೆ. ದೇಸಿ, ಏಪ್ರಿಲ್ ಮತ್ತೆ ಜೆನ್ನಿಗೆ ಈ ಸೌಂದರ್ಯದ ಸ್ಪರ್ಧೆ ಬಗ್ಗೆ ಗೊತ್ತಾದ ಕೂಡಲೇ ಆಗ ಆ ಮೂರು ಜನಕ್ಕೆ ತುಂಬಾ ಖುಷಿ ಆಯ್ತು. ಸೌಂದರ್ಯದ ಸ್ಪರ್ಧೆನ ನಾನೇ ಗೆಲ್ಲೋದು, ನಿನ್ನಿಂದ ಏನು ಸಾಧ್ಯ ಇಲ್ಲ, ಖಂಡಿತವಾಗ್ಲೂ ಇದನ್ನ ನಾನೇ ಗೆಲ್ಲೋದು. ನೀವಿಬ್ರು ಈ ಸ್ಪರ್ಧೆನಲ್ಲಿ ಪಾಲ್ಗೊಳ್ದೇ ಇದ್ರೇನೆ ಒಳ್ಳೇದು, ಯಾಕಂದ್ರೆ ಸೌಂದರ್ಯದ ಪುಸ್ತಕನ ನನ್ನನ್ ಬಿಟ್ಟು ಬೇರೆ ಯಾರು ಗೆಲ್ಲೋದಕ್ ಸಾಧ್ಯನೇ ಇಲ್ಲ. ಸೌಂದರ್ಯದ ಸ್ಪರ್ಧೆಯ ದಿನ ಹಳ್ಳಿಯ ಎಲ್ಲಾ ಹುಡುಗಿಯರು ಪಕ್ಕದ ಹಳ್ಳಿವರೆಗೂ ನಡ್ಕೊಂಡು ಹೊರಟ್ರು. ಈ ಸ್ಪರ್ಧೆ ತುಂಬಾ ಸುಲಭ ಅನಿಸ್ತಿದೆ, ಪಕ್ಕದ ಹಳ್ಳಿಯವರೆಗೂ ನಡ್ಕೊಂಡು ಹೋಗ್ಬೇಕು ಮತ್ತೆ ವಾಪಸ್ ಬರ್ಬೇಕು. ದಾರಿನಲ್ಲಿ ಎಲ್ಲಾ ಹುಡುಗಿಯರಿಗೂ ಒಂದ್ ಹೆಂಗ್ ಸಿಕ್ಕಿದ್ರು. ಸ್ಪರ್ಧೆಲ್ ಭಾಗವಹಿಸ್ತಿರೋ ಪ್ರತಿಯೊಂದು ಹುಡುಗಿನೂ ನನ್ನ ಹತ್ರ ಬರ್ಬೇಕು. ಪ್ರತಿಯೊಬ್ಬರಿಗೂ ಒಂದು ಸುಂದರವಾದ ಡ್ರೆಸ್ ಕೊಡ್ತೀನಿ, ನೀವ್ ಅದನ್ನ ಹಾಕೋಬೇಕಾಗತ್ತೆ. ದೇಸಿ, ಏಪ್ರಿಲ್ ಮತ್ತೆ ಜೆನ್ನಿ ಹೊಸ ಬಟ್ಟೆ ತಗೊಂಡು ತುಂಬಾ ಖುಷಿಯಾದ್ರು. ಅವ್ರ ಅಲ್ಲಿಂದ ಮುಂದೆ ಹೋಗುವಾಗ ದಾರಿನಲ್ಲಿ ಒಬ್ಬ ಕುರುಡ ವ್ಯಕ್ತಿ ಸಿಕ್ದ. ಅವ್ರ ಮೈಯೆಲ್ಲ ಕೆಸರಾಗಿತ್ತು. ಇಲ್ ಕೇಳಿ ಇಲ್ ಕೇಳಿ, ಯಾರಾದ್ರೂ ನನ್ನ ಮಾತನ್ನ ಕೇಳಿಸ್ಕೊಂತಿದ್ದೀರಾ? ನಾನೊಬ್ಬ ಕುರುಡ, ನಾನು ಕೆಸರಲ್ ಬಿದ್ದೋದೆ. ನಾನ್ ನಿಮ್ಮನ್ನ ದಾಟ್ಸೋದಕ್ಕಾಗಲ್ಲ, ನೀವು ಕೆಸರಲ್ ಬಿದ್ದು ಹೋಗಿದ್ದೀರಾ, ನನ್ ಬಟ್ಟೆ ಎಲ್ಲ ಕೆಸರಾಗೋಗತ್ತೆ. ಆಮೇಲೆ ದೇಸಿ, ಏಪ್ರಿಲ್ ಮತ್ತೆ ಜೆನಿ ಅವ್ರ ಬಟ್ಟೆ ಗಲೀಜಾಗತ್ತೆ ಅನ್ನೋ ಕಾರಣಕ್ಕೆ ಆ ಕುರುಡ ಮನುಷ್ಯನ್ನ ರಸ್ತೆ ದಾಟಿಸ್ಲಿಲ್ಲ. ಅವ್ರಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಅವರಿಗೆ ಮತ್ತೊಬ್ಬ ಮನುಷ್ಯ ಸಿಗ್ತಾನೆ. ಆ ಮನುಷ್ಯ ಸಿಹಿನ ಹಂಚ್ತಾ ಇದ್ದ. ಎಲ್ಲ ಸ್ಪರ್ಧಿಗಳು ಇಲ್ಲಿ ಬನ್ನಿ, ಇಲ್ಲಿ ನಿಮ್ಗೆ ಇಷ್ಟ ಬಂದ ಸಿಹಿ ತಿಂಡಿಯನ್ನ ತಗೊಂಡೋಗ್ಬೋದು. ಈ ತಿಂಡಿಯನ್ನ ನೀವು ರಸ್ತೆಯಲ್ಲಿ ಹೋಗ್ತಾನೆ ತಿನ್ಕೊಂಡು ಹೋಗ್ಬೋದು. ತುಂಬಾ ಹಸ್ವಾಗ್ತಾ ಇದೆ, ಒಳ್ಳೇದಾಯ್ತು, ತಿನ್ನೋದಕ್ಕೆ ಏನೋ ಚೆನ್ನಾಗಿರೋದ್ ಸಿಕ್ತು. ಸಿಕ್ಕಾಪಟ್ಟೆ ಸ್ವೀಟ್ ಅನ್ನ ತಗೊಂಡ್ ಹೋಗ್ಬೇಕು, ಗೊತ್ತಿಲ್ಲ ಮುಂದೆ ಸಿಗತ್ತೋ ಇಲ್ವೋ ತಿನ್ನೋದಕ್ಕೆ. ಏಪ್ರಿಲ್, ಡೇಸಿ ಮತ್ತೆ ಜೆನ್ನಿ ಅವ್ರಿಗಿಷ್ಟ ಆಗಿರೋ ಸಿಹಿ ತಿಂಡಿನ ತಗೊಂಡು ತಿಂತಾ ತಿಂತಾನೆ ಮುಂದೆ ಹೋಗ್ತಾರೆ. ದಾರಿನಲ್ಲಿ ಅವರಿಗೆ ಒಬ್ಬ ಭಿಕ್ಷುಕ ಸಿಗ್ತಾನೆ. ಮಕ್ಳೇ, ಏನಾದ್ರೂ ತಿನ್ನೋದಕ್ಕಿದ್ರೆ ಕೊಡಿ, ನನಗೆ ತುಂಬಾ ಹೊಟ್ಟೆ ಹಸ್ವಾಗ್ತಿದೆ. ಏಳ್ ದಿನದಿಂದ ಏನೂ ತಿಂದಿಲ್ಲ. ನಾನು ಕೂಡ ಏನೂ ತಿಂದಿಲ್ಲ, ಇಷ್ಟು ಒಳ್ಳೆ ಸಿಹಿ ತಿಂಡಿನ ನಾನ್ ಬೇರೆ ಯಾರಿಗೂ ಕೊಡಕ್ಕಾಗಲ್ಲ. ಗೊತ್ತಿಲ್ಲ ಎಲ್ಲೆಲ್ಲಿಂದ ಜನಗಳು ಬಂದ್ಬಿಡ್ತಾರೋ. ಏಪ್ರಿಲ್, ದೇಸಿ ಮತ್ತೆ ಜೆನ್ನಿ ಆ ಸಿಹಿ ತಿಂಡಿನ ಹೊಟ್ಟೆ ತುಂಬಾ ತಿಂದ್ರು. ಆ ಭಿಕ್ಷುಕನಿಗೆ ಮಾತ್ರ ಏನೂ ಕೊಡ್ಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಎಲ್ಲಾ ಸ್ಪರ್ಧಿಗಳು ಪಕ್ಕದ ಹಳ್ಳಿನ ತಲುಪಿದ್ರು. ಎಲ್ಲಾ ಸ್ಪರ್ಧಿಗಳು ಕಾಡಿನ ರಸ್ತೆಯಲ್ಲಿ ಸಾಗಿ 1 ಗಂಟೆ ಒಳಗೆ ಊರಿಗೆ ಸೇರ್ಬೇಕು. ಹೋಗಿ, ಬೇಗ ಹೋಗಿ, ಏನ್ ಬೇಕಂದ್ರೂ ಮಾಡ್ಬೋದು, ಆದ್ರೆ 1 ಗಂಟೆ ಒಳಗೆ ಊರಿಗೆ ವಾಪಸ್ ಬರ್ಲೇಬೇಕು. ಏಪ್ರಿಲ್, ದೇಸಿ ಮತ್ತೆ ಜೆನಿ ತುಂಬಾ ವೇಗವಾಗಿ ನಡೆಯಕ್ ಶುರು ಮಾಡಿದ್ರು. ಕಾಡಲ್ಲಿ ಒಬ್ಬ ಮನುಷ್ಯ ಅವರಿಗೆ ಕಾಣಿಸ್ದ. ಅವನು ಕೆಸರಲ್ ಸಿಕ್ಕಾಕೊಂಡಿದ್ದ. ಯಾರಾದ್ರೂ ನನಗೆ ಸಹಾಯ ಮಾಡಿ, ನಾನು ಕೆಸರಲ್ಲಿ ಮುಳುಗ್ತಿದ್ದೀನಿ, ಯಾರಾದ್ರೂ ನಾನ್ ಹೊರಗ್ ಬರೋದಕ್ಕೆ ಸಹಾಯ ಮಾಡಿ. ನಾನು ಈ ಮನುಷ್ಯನ್ಗೆ ಸಹಾಯ ಮಾಡಕ್ ಹೋದ್ರೆ ನಾನ್ ಹಳ್ಳಿ ತಲುಪೋದು ಲೇಟ್ ಆಗತ್ತೆ, ನಾನು ಈ ಸ್ಪರ್ಧೆಲಿ ಸೋತ್ ಹೋಗ್ತೀನಿ. ದೇಸಿ ಮತ್ತೆ ಜೆನಿ ಕೂಡ ಇದನ್ನೇ ಯೋಚನೆ ಮಾಡ್ತಾರೆ. ಅವ್ರ ಮೂರ್ ಜನದಲ್ಲಿ ಯಾರೋ ಅವನಿಗೆ ಸಹಾಯ ಮಾಡಲ್ಲ. ಆ ಮೂರು ಜನ ತುಂಬಾ ವೇಗವಾಗಿ ಮುಂದೆ ಹೋದ್ರು.
ಏಪ್ರಿಲ್, ಡೇಸಿ, ಜೆನ್ನಿ ಮತ್ತೆ ಸ್ಪರ್ಧೆಲ್ ಪಾಲ್ಗೊಂಡ ಎಲ್ಲಾ ಹುಡುಗಿರು ಒಂದು ಗಂಟೆ ಒಳಗಡೆನೆ ಹಳ್ಳಿನ ತಲುಪಿದ್ರು. ಅವರಲ್ಲಿ ಒಬ್ಳು ಹುಡುಗಿ, ಅವಳ ಹೆಸರು ಮ್ಯಾರಿಲಿನ್ ಅಂತ, ಅವಳು ತಡವಾಗಿ ಹಳ್ಳಿಗೆ ಬಂದ್ಲು. ಸ್ಪರ್ಧೆ ಮುಕ್ತಾಯಗೊಂಡಿದೆ ಹಾಗೂ ಈ ಸ್ಪರ್ಧೆಯಲ್ಲಿ ಮೆಗ್ಲಿನ್ ವಿಜೇತರಾಗಿದ್ದಾರೆ. ಮೆಗ್ಲಿನ್ ಈ ಊರಿನ ಸುಂದರ ಹುಡುಗಿ. ಏಪ್ರಿಲ್, ಡೇಸಿ ಮತ್ತೆ ಜೆನಿಗೆ ಮ್ಯಾರಿಲಿನ್ ಗೆದ್ದಿದ್ದಕ್ಕೆ ತುಂಬಾ ಆಶ್ಚರ್ಯ ಆಯ್ತು. ಮೂರು ಜನ ಅಳ್ಕೊಂಡು ವಾಪಸ್ ಮನೆಗೆ ಬಂದ್ರು. ಏನಾಯ್ತು ಮಕ್ಕಳೇ, ಯಾಕೆ ಅಳ್ತಿದ್ದೀರಾ? ಅಪ್ಪಾಜಿ, ನಮ್ ಮೂರು ಜನದಲ್ಲಿ ಯಾರು ಕೂಡ ಸೌಂದರ್ಯದ ಪುಸ್ತಕನ ಗೆಲ್ಲಿಲ್ಲ. ತುಂಬಾ ಸಾಧಾರಣವಾಗಿ ಕಾಣೋ ಆ ಮ್ಯಾರಿಲಿನ್ ಎಲ್ರಿಗಿಂತ ಸುಂದರವಾಗಿರೋಕೆ ಹೇಗ್ ಸಾಧ್ಯ? ಮಕ್ಕಳೇ, ಸುಂದರತೆ ಮಕ್ಕದಲ್ಲಿಲ್ಲ, ಬದಲಿಗೆ ನಮ್ಮ ಮನಸ್ಸಲ್ಲಿರುತ್ತೆ. ಮನಸ್ಸಲ್ಲಿರುತ್ತೆ ಅಂದ್ರೆ ನನ್ನ ಅರ್ಥ ಗುಣ ಹೇಗಿದೆ ಅಂತ. ನೀವು ಮೂರು ಜನ ನಿಮ್ಮ ಬಟ್ಟೆಗೆ ಗಲೀಜಾಗುತ್ತೆ ಅನ್ನೋ ಭಯದಲ್ಲಿ ಆ ಕುರುಡು ವ್ಯಕ್ತಿಗೆ ರಸ್ತೆ ಪಾರ್ ಮಾಡಿಸಿಲ್ಲ. ಆದ್ರೆ ಮೆಗ್ಲಿನ್ ಆ ವ್ಯಕ್ತಿಯನ್ನ ರಸ್ತೆ ಪಾರ್ ಮಾಡಿಸಿದ್ಲು. ನೀವ್ ಮೂರು ಜನ ನಿಮ್ಮ ಹಸುವನ್ನು ಮಾತ್ರ ಯೋಚಿಸಿದ್ರಿ, ಆ ಬಿಕಾರಿಗೆ ತಿನ್ನೋದಕ್ಕೆ ಏನೂ ಕೊಟ್ಟಿಲ್ಲ. ಆದ್ರೆ ಮೆಗ್ಲಿನ್ ಎಲ್ಲಾ ಸಿಹಿ ತಿಂಡಿಯನ್ನ ಆ ಬಿಕಾರಿ ಕೊಟ್ಬಿಟ್ಲು. ನೀವ್ ಮೂರು ಜನನು ಕಾಡಲ್ಲಿ ಕೆಸರಲ್ಲಿ ಮುಳುಗ್ತಿದ್ದ ಆ ವ್ಯಕ್ತಿಯನ್ನು ಕೂಡ ಕಾಪಾಡ್ಲಿಲ್ಲ. ಯಾಕಂದ್ರೆ ನಿಮ್ ಮೂರು ಜನದ ಮನಸ್ಸಲ್ಲಿ ಸ್ಪರ್ಧೆನ ಗೆಲ್ಬೇಕು ಅನ್ನೋದು ಮಾತ್ರ ಇತ್ತು. ಆದ್ರೆ ಮೆಗ್ಲಿನು ಆ ಸ್ಪರ್ಧೆನ ಗೆಲ್ಲೋದ್ ಬಗ್ಗೆ ಯೋಚಿಸದೆ ಆ ವ್ಯಕ್ತಿಯ ಜೀವ ಉಳಿಸಿದ್ಲು. ಮೆಗ್ಲಿನ ಮನಸ್ಸು ಸುಂದರವಾಗಿತ್ತು, ಅವಳ ಗುಣ ಸುಂದರವಾಗಿತ್ತು, ಹಾಗಾಗಿ ಅವಳಿಗೆ ಸುಂದರದ ಪುಸ್ತಕ ಕೊಟ್ರು. ಆ ಕ್ಷಣ ಡೇಸಿ, ಏಪ್ರಿಲ್ ಮತ್ತೆ ಜೆನಿಗೆ ಅವ್ರ ಮೇಲೆ ಅವರಿಗೆ ನಾಚಿಕೆ ಆಯ್ತು. ಆಮೇಲೆ ಆ ಮೂರು ಜನ ಜಗಳ ಆಡೋದನ್ನ ನಿಲ್ಲಿಸ್ಬಿಟ್ರು. ಹುಟ್ಟದಾಗಿಂದ ರಾಶಿಕಾಗೆ ಮೂಗಿರ್ಲಿಲ್ಲ, ಆದ್ರೆ ಈ ವಿಷಯ ಅವ್ರ ಪರಿವಾರದವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ. ರಾಶಿಕಾ ಅವರ ತಂದೆ ತಾಯಿ ಅವಳ ಮದ್ವೆ ಬಗ್ಗೆ ತುಂಬಾನೇ ಚಿಂತೆ ಮಾಡ್ತಾ ಇದ್ರು. ಅಲ್ಲ, ಈ ಹುಡುಗಿ ಆ ದೇವ್ರಿಗಂತದ್ ಏನ್ ಮಾಡಿದ್ಲು, ಇವಳಿಗೆ ಮೂಗೆ ಇಲ್ವಲ್ಲ, ಈಗ ಇವಳ ಮದ್ವೆ ಹೇಗಾಗತ್ತೆ? ಅಮ್ಮ, ಇವಳಿಗಾಗಿ ನಾವು ಮೂಗಿಲ್ದಿರೋ ಹುಡುಗನ್ನೇ ಹುಡುಕ್ಬೇಕಾಗತ್ತೆ. ಮದ್ವೆ ಚಿಂತೆ ಏನು ಬೇಡ, ರಾಮ್ ಸ್ವರೂಪ್ ಅವರ ಮಗನ ಮದ್ವೆ ಮಾಡಬೇಕು ಅನ್ಕೊಂಡಿದ್ದಾರೆ. ಅವರು ಕೇವಲ 5 ಲಕ್ಷ ಬೇಕಾಗಿದೆ. ಹುಡುಗಿ ಹೇಗಿದ್ರೂ ಪರವಾಗಿಲ್ಲ, ಮದ್ವೆ ಮಾಡಿಸ್ತಾರೆ. ಮತ್ತೆ ಅವ್ರ ಮಗನ್ಗೆ ಏನಾದ್ರೂ ಕೊರತೆ ಇದ್ರೆ? ಅವರ ಮಗ ಅಪ್ಪನ್ಗೆ ತುಂಬಾ ಎದುರ್ತಾನೆ, ಅವನು ಅವ್ರ ತಂದೆಯ ಮಾತನ್ನ ಮೀರಿ ಏನೂ ಮಾಡೋದಿಲ್ಲ. ಒಂದು ಸರಿ ಮದ್ವೆ ಆಯ್ತು ಅಂದ್ರೆ ಮುಗೀತು. ಮಾರನೇ ದಿನ ರಾಮ್ ಸ್ವರೂಪ್ ಅವ್ರ ಮಗನ್ ಕರ್ಕೊಂಡು ರಾಶಿಕಾಳ ಮನೆಗೆ ಬರ್ತಾರೆ. ರಾಶಿಕಾ ತನ್ನ ಪೂರ್ತಿ ಮುಖವನ್ನ ಮುಚ್ಚಿಕೊಂಡಿದ್ಲು. ಅಣ್ಣಯ್ಯ, 5 ಲಕ್ಷ ಕೊಡ್ತೀಯ ಅಂದ್ರೆ ಏನು ತೊಂದರೆ ಇಲ್ಲ, ಗೊತ್ತಾಯ್ತಾ? ನನ್ಗಂತೂ ಈಗ 5 ಲಕ್ಷದ ಅವಶ್ಯಕತೆ ತುಂಬಾನೇ ಇದೆ, ಹಾಗಾಗಿ ನನ್ನ ಮಗನ ಮದ್ವೆ ಮಾಡೋದಕ್ಕೆ ಮುಂದಾಗಿದ್ದೀನಿ. ಅಪ್ಪ, ಒಂದು ಸರಿ ಹುಡುಗಿಯ ಮುಖ ನೋಡ್ಬೇಕು ಅನ್ಕೊಂಡಿದ್ದೀನಿ. ನಿನ್ಗೇನು ತಲೆ ಕೆಟ್ಟಿದ್ಯಾ? ಹುಡುಗಿ ತುಂಬಾ ನಾಚಿಕೆ ಸ್ವಭಾವ ಇರೋಳು ಅಂತ ಗೊತ್ತಾಗ್ತಿಲ್ವಾ? ನಮ್ಮ ಕುಟುಂಬಕ್ಕೂ ಕೂಡ ಇದೇ ತರ ಮರ್ಯಾದಸ್ಥ ಹುಡುಗಿ ಬೇಕು. ನಾನು ಕೂಡ ನನ್ನ ಮದ್ವೆಗ್ ಮುಂಚೆ ನಿಮ್ಮಮ್ಮನ್ ಮುಖ ನೋಡೇ ಇರ್ಲಿಲ್ಲ. ರಾಶಿಕಾಳ ಮದುವೆ ರಾಮ್ ಸ್ವರೂಪ್ ಅವರ ಮಗ ರಮಣ್ ಜೊತೆ ನಡೆಯುತ್ತೆ. ರಾಶಿಕಾ ತನ್ನ ಅತ್ತೆ ಮನೆಯಲ್ಲೂ ಯಾವಾಗ್ಲೂ ಮುಖನ ಮುಚ್ಕೊಂಡಿರ್ತಿದ್ಲು. ರಮಣ್ ಯಾವಾಗ್ಲೇ ಅವಳ ಮುಖ ತೆರೆಯೋದಕ್ಕೆ ಹೋದ್ರೆ ಯಾವ್ದಾದ್ರೂ ಒಂದು ಕೆಲಸದ ನೆಪ ಮಾಡ್ಕೊಂಡು ಅವಳು ಅಲ್ಲಿಂದ ಎದ್ದು ಹೋಗ್ತಿದ್ಲು. ರಿಷಿಕಾ, ಇವತ್ತು ಮನೇಲಿ ಯಾರೂ ಇಲ್ಲ, ಇವತ್ತಾದ್ರೂ ನಿನ್ ಮುಖ ತೋರ್ಸು. ಆ ಮಾವ ಜಾಸ್ತಿ ದೂರ ಹೋಗಿಲ್ಲ, ಇಲ್ಲೇ ಪಕ್ಕದ ಅಂಗಡಿಗೆ ಹೋಗಿದ್ದಾರೆ. ಅವರೇನಾದ್ರೂ ನಾನು ಹೀಗೆ ಮುಖ ಮುಚ್ಕೊಳ್ದೇ ಇರೋದನ್ನ ನೋಡಿದ್ರೆ ತುಂಬಾನೇ ಬೈತಾರೆ. ರಾಶಿಕಾ ಬಾವಿಗೆ ನೀರ್ ತರೋಕೆ ಹೋದಾಗ ಊರಿನ ಹೆಂಗಸರು ಅವಳನ್ನ ಮಾತಾಡಿಸ್ತಾರೆ. ಅಲ್ಲಮ್ಮ, ನೀನು ಈ ಊರಿಗೆ ಬಂದು ಎಷ್ಟು ದಿನ ಆಗಿದೆ, ಇದುವರೆಗೂ ಯಾರು ನಿನ್ ಮುಖಾನೇ ನೋಡಿಲ್ಲ, ಅಷ್ಟೊಂದ್ ಯಾಕೆ ನಾಚ್ಕೋತಿಯ ನೀನು? ಅದು ಹೊಸ್ದಾಗ ಮದ್ವೆ ಆಗಿದ್ದೀನಿ, ಅದ್ ಹೇಗ್ ಮುಖ ತೆಕ್ಕೊಂಡು ಓಡಾಡ್ಲಿ? ನಮ್ಮ ಅಪ್ಪ ಅಮ್ಮ ನನಗ್ ನಾಚಿಕೆ ಇಲ್ದೆ ಓಡಾಡೋಕೆ ಹೇಳ್ಕೊಟ್ಟೇ ಇಲ್ಲ. ಊರಿನ ಜನ ಎಲ್ಲ ರಮಣ್ಣನ ರೇಗಿಸ್ತಾರೆ. ಅರೆ ರಮಣಣ್ಣ, ಈ ಜನ್ಮದಲ್ಲಾದ್ರೂ ನಿನ್ ಹೆಂಡತಿಯ ಮುಖ ನೋಡೋ ಭಾಗ್ಯ ನಿನ್ಗಿದ್ಯಾ ಇಲ್ವಾ? ಅರೆ ನನ್ಗೆ ಏನೋ ಇದ್ರಲ್ಲಿ ಅನುಮಾನ ಇದೆ ಅನ್ನಿಸ್ತಿದೆ. ಗಂಡನ್ಗೆ ಮುಖ ತೋರಿಸ್ಲೇಬೇಕು, ಆದ್ರೂ ಇಷ್ಟು ದಿನ ಆದ್ರೂ ಯಾಕೆ ಅವಳ ಮುಖನ ಮುಚ್ಚೆ ಇಟ್ಟಿದ್ದಾಳೆ? ಊರೋರ್ ಮಾತೆಲ್ಲ ಕೇಳದ್ಮೇಲೆ ರಮಣನ್ಗೂ ಅನುಮಾನ ಹುಟ್ಟುತ್ತೆ. ಇವತ್ತು ನಾನ್ ಮನೆಗೋಗಿ ರಶಿಕಾ ಮುಖ ನೋಡೇ ನೋಡ್ತೀನಿ. ರಮಣ್ ಅವತ್ ರಾತ್ರಿ ನಿದ್ರೆ ಮಾಡೋ ನಾಟಕ ಮಾಡ್ತಾನೆ, ಆದ್ರೆ ನಿದ್ರೆ ಮಾಡೋದಿಲ್ಲ. ರಾಶಿಕಾ ಗಾಢವಾಗಿ ನಿದ್ರೆ ಮಾಡಿರೋದನ್ನ ನೋಡ್ದಾಗ ಅವನು ರಾಶಿಕನ್ ಮುಖದ ಮೇಲಿದ್ದ ಬಟ್ಟೆಯನ್ನ ತೆಗಿತಾನೆ.
ಅದನ್ನ ನೋಡಿದ ತಕ್ಷಣ ರಮಣ್ಗೆ ಆಘಾತ ಆಗುತ್ತೆ. ಅರೆ, ಇವಳಗಂತೂ ಮೂಗೆ ಇಲ್ಲ, ಇವ್ರ ಮನೆಯವರು ನನಗೆ ಮೋಸ ಮಾಡಿದ್ದಾರೆ. ಮಾರನೇ ದಿನ ರಮಣ್ ಎಲ್ಲ ವಿಷಯನು ತನ್ನ ತಂದೆಗೆ ಹೇಳ್ತಾನೆ. ಅಪ್ಪ, ನನ್ನ ಮದುವೆನ ಮೂಗಿಲ್ದಿರೋ ಹುಡುಗಿ ಜೊತೆ ಮಾಡಿದ್ದೀರಾ, ರಶಿಕಾಳ ಕುಟುಂಬದವರು ನಮಗೆ ಮೋಸ ಮಾಡಿದ್ದಾರೆ. ಅರೆ, ನೀನು ರಶಿಕಾಳ ಮೂಗಿಡ್ಕೊಂಡು ಏನ್ ಮಾಡ್ತೀಯಾ? ನಾನು ರಶಿಕಾಳ ಮನೆಯವ್ರ ಹತ್ರ ಈಸ್ಕೊಂಡಿರೋ ದುಡ್ಡು ಈಗ ಖರ್ಚು ಕೂಡ ಆಗಿದೆ. ಈಗ ನಿನ್ ಹೆಂಡತಿ ಹೇಗಿದ್ರು ಪರವಾಗಿಲ್ಲ, ಅವಳ ಜೊತೆನೆ ಬಾಳು. ಹೇಗಿದ್ರು ನೀನು ಕೆಲ್ಸ ಗಿಲ್ಸ ಅಂತ ಏನು ಮಾಡ್ತಿಲ್ಲ. ನಿನ್ಗೆ ಮದ್ವೆ ಆಗಿದ್ದೇ ದೊಡ್ಡ ವಿಷಯ, ಇಲ್ಲಾಂದ್ರೆ ಯಾರು ನಿನ್ನಂತ ಹುಡುಗನ್ಗೆ 5 ಲಕ್ಷ ಕೊಡ್ತಾರೆ? ರಮಣ್ ತನ್ನ ತಂದೆ ಹೇಳಿದ ಮಾತುಗಳನ್ನ ವಿರೋಧಿಸೋದಿಲ್ಲ, ಆದ್ರೆ ಮನ್ಸಲ್ಲಿ ನಿರ್ಧಾರ ಮಾಡ್ಕೋತಾನೆ ರಾಶಿಕನ್ ಬಗ್ಗೆ ಯಾವ ಭಾವನೆಗಳನ್ನು ಇಟ್ಕೊಳ್ಳೋದಿಲ್ಲ ಅಂತ. ನನ್ನ ಅಡ್ಗೆನೆಲ್ಲ ತಯಾರ್ ಮಾಡಿದೀನಿ, ಬನ್ನಿ ಊಟ ಮಾಡಿ. ನನ್ಗೇನು ನೀನು ಊಟ ಗೀಟ ಬೇಕಾಗಿಲ್ಲ. ನಿಧಾನವಾಗಿ ಈ ವಿಷಯ ಊರವ್ರಿಗೆಲ್ಲ ಗೊತ್ತಾಗತ್ತೆ, ರಮಣ್ಣನ ಹೆಂಡತಿಗೆ ಮೂಗೆ ಇಲ್ಲ ಅಂತ. ಆಗ ರಮಣ್ ಮನೆಯಿಂದ ಹೊರಗ್ ಹೋಗೋದೇ ಕಷ್ಟ ಆಯ್ತು. ಯಾಕಂದ್ರೆ ಅವನು ಮನೆಯಿಂದ ಹೊರಗ್ ಹೋದಾಗೆಲ್ಲ ಜನ ಅವನನ್ನ ನೋಡಿ ಆಡ್ಕೊಂಡು ನಗ್ತಿದ್ರು. ರಮಣ, ನಿನ್ ಹೆಂಡತಿ ಖಂಡಿತವಾಗ್ಲೂ ಹೋದ ಜನ್ಮದಲ್ಲಿ ರಾವಣನ ತಂಗಿ ಶೂರ್ಪನಕಿ ಆಗಿದ್ಲು ಅನ್ಸುತ್ತೆ. ಯಾವ ಜನ್ಮದ ಪಾಪ ಅನ್ನೋ ನಿನ್ಗೆ ಮೂಗಿಲ್ದಿರೋ ಹೆಂಡತಿ ಸಿಕ್ಕಿದಾಳೆ. ನಾನು ನನ್ನ ಮಗನ್ಗೆ ಮದ್ವೆ ಮಾಡ್ದೆ, ತುಂಬಾ ಸುಂದರವಾದ ಸೊಸೆ ಬಂದಿದ್ದಾಳೆ ನಮ್ಮನೆಗೆ. ರಾತ್ರಿ ರಮಣ ಮನೆಗ್ ವಾಪಸ್ ಬಂದಾಗ ರಾಶಿಕಾ ಅವನ್ಗೆ ಹೇಳ್ತಾಳೆ, ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತೀನಿ, ನನಗೆ ಮೂಗಿಲ್ಲ, ಆದ್ರೆ ಮನೆ ಕೆಲಸದೊಳಾಗಿ ನನ್ನ ನಿಮ್ ಮನೇಲಿ ಇಟ್ಕೊಳ್ಳಿ, ನಾನು ನಿಮ್ ಸೇವೆ ಮಾಡ್ತೀನಿ, ನನಗೆ 2 ಹೊತ್ತು ಊಟ ಕೊಟ್ರೆ ಸಾಕು, ಮತ್ತೆ ನಾನು ನಿಮ್ ಕೋಣೆ ಒಳಗೂ ಬರೋದಿಲ್ಲ, ಎಲ್ಲಾದ್ರೂ ಒಂದ್ ಮೂಲೆಯಲ್ಲಿ ಇದ್ಬಿಡ್ತೀನಿ. ನನ್ ಕಣ್ ಮುಂದೆ ನಿಂತ್ಕೋಬೇಡ, ನಿನ್ ಮುಖ ನೋಡ್ತಿದ್ರೆ ನನಗೆ ತುಂಬಾ ಕೋಪ ಬರ್ತಿದೆ. ರಾಶಿಕಾ ಮನೆ ಬಿಟ್ಟು ಹೊರಟು ಹೋಗ್ತಾಳೆ. ಕೆಲವು ದಿನಗಳಾದ್ಮೇಲೆ ಇಡೀ ಜಗತ್ನಲ್ಲಿ ಒಂದು ಮಹಾಮಾರಿ ಕಾಯಿಲೆ ಶುರುವಾಗುತ್ತೆ. ಆ ಕಾಯಿಲೆಯ ಕೀಟಾಣುಗಳು ಮೂಗಿನ ಮೂಲಕ ಶರೀರದ ಒಳಗೆ ಪ್ರವೇಶವಾಗ್ತಿತ್ತು. ರಮಣ್ ಮತ್ತೆ ಅವರ ಪರಿವಾರ ಕೂಡ ಮಹಾಮಾರಿಗೆ ತುತ್ತಾದ್ರು. ರಾಶಿಕಾಗೆ ಮೂಗಿಲ್ದೇ ಇರೋದ್ರಿಂದ ಅವಳು ಬಚಾವಾದ್ಲು. ರಮಣ್ಗೆ ಹುಷಾರಿಲ್ಲ ಅಂತ ರಾಶಿಕಾಗೆ ಗೊತ್ತಾದ ತಕ್ಷಣ ಅವಳು ಕೂಡ್ಲೆ ತನ್ನ ಅತ್ತೆ ಮನೆಗೆ ಬರ್ತಾಳೆ. ಅವಳು ರಮಣ್ಗೆ ಮತ್ತೆ ಅವನ ಪೂರ್ತಿ ಪರಿವಾರಕ್ಕೆ ತುಂಬಾ ಸೇವೆ ಮಾಡ್ತಾಳೆ. ಅದರ ಜೊತೆಗೆ ಊರಲ್ಲಿ ಎಲ್ಲರಿಗೂ ಕಾಯಿಲೆ ಬಂದವ್ರಿಗೆ ಸೇವೆ ಮಾಡ್ತಾಳೆ. ಕೆಲವು ತಿಂಗಳಾದ್ಮೇಲೆ ರಮಣ್ ಸರಿ ಹೋಗ್ತಾನೆ. ನನ್ನ ಕ್ಷಮಿಸ್ಬಿಡು ರಾಶಿಕಾ, ಮನೇಲಿರೋದಕ್ಕೆ ನಿನ್ಗೆ ಜಾಗ ಕೂಡ ಕೊಟ್ಟಿಲ್ಲ, ನೀನಂತೂ ನನಗೆ ತುಂಬಾ ಸೇವೆ ಮಾಡ್ದೆ. ಕ್ಷಮೆನ ನಾನು ಮತ್ತೆ ನಮ್ಮ ಮನೆಯವರೆಲ್ಲ ನಿಮ್ಮನ್ನ ಕೇಳ್ಬೇಕು, ಯಾಕಂದ್ರೆ ನಾನು ನನ್ ಮುಖ ತೋರಿಸ್ದೆ ನಿಮ್ ಜೊತೆ ಮದ್ವೆ ಆಗ್ಬಿಟ್ಟೆ. ಊರಿನ ಮುಖ್ಯಸ್ಥರು ರಾಶಿಕಾಗೆ ಸನ್ಮಾನ ಮಾಡ್ತಾರೆ, ಯಾಕಂದ್ರೆ ಅವಳು ಮಹಾಮಾರಿ ಕಾಯಿಲೆ ಬಂದವ್ರಿಗೆಲ್ಲ ತುಂಬಾ ಸೇವೆ ಮಾಡಿರ್ತಾಳೆ. ಈಗ ರಮಣ್ ರಾಶಿಕಾ ಜೊತೆ ಖುಷಿಯಾದ ಜೀವನ ನಡೆಸ್ತಿದ್ದಾನೆ, ಯಾಕಂದ್ರೆ ಅವನು ಗೊತ್ತಾಗಿದೆ ಏನೇ ನಡೆದ್ರು ಅದು ಒಳ್ಳೇದಕ್ಕೆ ನಡೆಯುತ್ತೆ ಅಂತ. ಬೇರೆಯವ್ರ ತರ ರಾಶಿಕಾಗೂ ಏನಾದ್ರೂ ಮೂಗಿದ್ದಿದ್ರೆ ಅವಳು ಕಾಯಿಲೆಗೆ ತುತ್ತಾಗ್ಬೇಕಿತ್ತು, ಮತ್ತೆ ಅವರನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇರ್ತಿರ್ಲಿಲ್ಲ.